सत्यधर्मरताय च भजतां कल्पवृक्षाय नमतां कामधेनवे। ದುಡ್ಡೇ ಸರ್ವಸ್ವ ಅನ್ನೋ ಈ ಕಾಲದಲ್ಲಿ ಜನಸೇವೆನೇ ಸರ್ವಸ್ವ ಅಂತಿರೋ ಇವರು ಶೇಷಗಿರಿ. ಭಾರತ ಸರ್ಕಾರದಿಂದ ಯೋಗ ಶಿಕ್ಷಣಕ್ಕಾಗಿ ಚಿನ್ನದ ಪದಕವನ್ನು, ಕರ್ನಾಟಕ ರಾಜ್ಯ ಸರ್ಕಾರದಿಂದ ಪ್ರತಿಷ್ಠಿತ ಯೋಗ ಪುರಸ್ಕಾರವನ್ನು, ಹಾಗೂ ಎಲ್ಲಕ್ಕಿಂತ ಮಿಗಿಲಾಗಿ ಮಂತ್ರಾಲಯ ಮಹಾಪೀಠದಿಂದ ಶ್ರೀ ರಾಘವೇಂದ್ರ ಸದ್ಭಾವನಾ ಪುರಸ್ಕಾರವನ್ನು ಪಡೆದಿರುವ ಶೇಷಗಿರಿಯವರು ಹುಟ್ಟಿದ್ದು 10th March 2024 ಬೆಂಗಳೂರಿನ ಕಮಲಾನಗರದಲ್ಲಿ. ಶ್ರೀ ನಂಜುಂಡಪ್ಪ ಹಾಗೂ ಶ್ರೀಮತಿ ಲಕ್ಷ್ಮಮ್ಮ ಎಂಬ ದಂಪತಿಗಳ ಮಗನಾಗಿ ಕೆಳಮಧ್ಯಮ ವರ್ಗದಲ್ಲಿ ಜನಿಸಿದರು. ಯೋಗದಲ್ಲಿ ಲಿಖಿತ ಆಧಾರದಂತೆ 84 ಲಕ್ಷಕ್ಕೂ ಹೆಚ್ಚು ಆಸನಗಳಿವೆ. ಸಾಮಾನ್ಯವಾಗಿ 200 ಆಸನಗಳನ್ನು ಬಹುತೇಕರು ಅಭ್ಯಾಸ ಮಾಡುತ್ತಿದ್ದರೆ, ಶೇಷಗಿರಿಯವರು ವಿವೇಕಾನಂದ ಯೋಗ ಮಹಾಪೀಠದಿಂದ ಕಲಿತ ಆ 200 ಆಸನಗಳ ಜೊತೆ ತಮ್ಮ ಅನುಭವದಿಂದ ಹಾಗೂ ತಮ್ಮ ಅನ್ವೇಷಣೆಯಿಂದ 500ಕ್ಕೂ ಹೆಚ್ಚು ಆಸನಗಳನ್ನು ರಚಿಸಿದ್ದು ಮನುಷ್ಯರ ಉತ್ತಮ ಆರೋಗ್ಯ, ನಿತ್ಯ ಸಮಸ್ಯೆ, ಬಹಳ ಕ್ಲಿಷ್ಟ ರೋಗ ಹಾಗೂ ಅಂಗವಿಕಲತೆಗಳಿಗೂ ಯೋಗದಿಂದ ಪರಿಹಾರವನ್ನು ಕಂಡುಹಿಡಿದು ಬಸವೇಶ್ವರ ನಗರದಲ್ಲಿನ ತಮ್ಮ ಶ್ರೀ ರಾಘವೇಂದ್ರ ಯೋಗ ಶಾಲೆಯಲ್ಲಿ ಪ್ರತಿನಿತ್ಯ ಜನಸೇವೆ ಮಾಡುತ್ತಿರುತ್ತಾರೆ. ಹಲವಾರು ಆಸನಗಳ ಜೊತೆ ಹಲವು ರೀತಿಯ ಪ್ರಾಣಾಯಾಮ ಹಾಗೂ ಧ್ಯಾನಗಳನ್ನು ಸಹ ಕಲಿಸುತ್ತಿರುತ್ತಾರೆ. ಅಂತಾರಾಷ್ಟ್ರೀಯ ಆಸ್ಪತ್ರೆಗಳು, ಪೊಲೀಸ್ ಇಲಾಖೆ, ಹಲವಾರು ಪ್ರತಿಷ್ಠಿತ ಯೂನಿವರ್ಸಿಟಿಗಳು ಸಹ ಇವರ ಯೋಗದ ಲಾಭಗಳನ್ನು ಪಡೆದುಕೊಂಡಿದೆ. ಬನ್ನಿ, ಈಗ ಈ ವಿಡಿಯೋ ಮುಖಾಂತರ ಶೇಷಗಿರಿಯವರ ಯೋಗದ ಮತ್ತಷ್ಟು ಮಹತ್ತರ ವಿಚಾರಗಳನ್ನು ತಿಳಿದುಕೊಳ್ಳೋಣ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರವಾಗಿ 160-70 ಮಂದಿ ತಲೆನೋವಿನಿಂದ ಬಳಲುತ್ತಿದ್ದಾರೆ. ಇದಕ್ಕೆ ಕಾರಣಗಳು ಹಲವಾರು: ವಿಪರೀತವಾದ ಒತ್ತಡ, ಆಯಾಸ, ಕಣ್ಣಿನ ವಿಪರೀತ ಬಳಕೆ, ಮೆದುಳಿನ ಕೋಶಗಳ ಊತ ಇತ್ಯಾದಿ. ವೈದ್ಯಕೀಯ ಕಾರಣಗಳು ಹಲವಾರು: ಸೈನಸಿಟೀಸ್, ಡಿಪ್ರೆಷನ್, ರಾತ್ರಿಯ ವೇಳೆಯಲ್ಲಿ ನಡೆಯುವಿಕೆ, ಮಾತನಾಡುವಿಕೆ, ಬೆಡ್ ವೆಟ್ಟಿಂಗ್, ವಿಪರೀತವಾದ ಕನಸುಗಳು, ಗ್ರೈಂಡಿಂಗ್ ಟೀತ್ ಅಂದಲ್ಲಿ ರಾತ್ರಿಯ ವೇಳೆಯಲ್ಲಿ ಹಲ್ಲು ಕಚ್ಚುವಿಕೆ ಇತ್ಯಾದಿ. ಕ್ರಮಬದ್ಧವಾದ ನಿದ್ರೆಯನ್ನು ಅಳವಡಿಸ್ಕೊಳ್ಳದೇ ಇರ್ತಕ್ಕಂಥದ್ದು, ಹೆಚ್ಚು ನಿದ್ರೆಯನ್ನು ಮಾಡುವುದರಿಂದ ಅಥವಾ ನಿದ್ರೆಯನ್ನು ಮಾಡದೇ ಇರುವುದರಿಂದ ತಲೆನೋವು ಬರುತ್ತದೆ. ಹಾಗಾಗಿ ಮನುಷ್ಯ 6 ಗಂಟೆಗಳ ಕಾಲ ಕ್ರಮಬದ್ಧವಾದ ನಿದ್ರೆಯನ್ನು ಅಳವಡಿಸ್ಕೊಳ್ಬೇಕು. ಅದನ್ನು ಹಗಲಿನಲ್ಲಿ ಮಾಡ್ತಕ್ಕಂಥ ಹವ್ಯಾಸ ಇಟ್ಕೋಬಾರ್ದು. ರಾತ್ರಿಯ ವೇಳೆಯಲ್ಲಿ ಯೋಜಿತ ಸಂದರ್ಭದಲ್ಲಿ ನಿದ್ರೆಯನ್ನು ಮಾಡಿರ್ತಕ್ಕಂಥದ್ದು ಅತಿ ಮುಖ್ಯ. ಮತ್ತು ಆಹಾರದ ಕ್ರಮ ಉತ್ತಮವಾಗಿದ್ದಾಗ ವಿಶೇಷತೆ ಇರುತ್ತದೆ.
ಆಹಾರದ ಕ್ರಮದಲ್ಲಿ ಏರುಪೇರು ಉಂಟಾದಾಗ ತೊಂದರೆಗಳು ಉಂಟಾಗ್ತಕ್ಕಂಥದ್ದು ಖಚಿತ. ಹೆಚ್ಚು ಆಹಾರವನ್ನು ಸೇವಿಸ್ತಕ್ಕಂಥದ್ದು ಅಥವಾ ಕಡಿಮೆ ಆಹಾರವನ್ನು ಸೇವಿಸ್ತಕ್ಕಂಥದ್ದು, ಮತ್ತು ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ಕ್ರಮಬದ್ಧವಾಗಿ ತೆಗೆದುಕೊಳ್ಳದೇ ಇರ್ತಕ್ಕಂಥದ್ದು, ಮತ್ತು ಬೇಡವಾದಂಥ ಪದಾರ್ಥಗಳನ್ನು ಹೆಚ್ಚಾಗಿ ಬಳಸ್ತಕ್ಕಂಥದ್ದು, ಅಂದರೆ ಅತಿ ಖಾರ, ಅತಿ ಉಪ್ಪು ಇತ್ಯಾದಿ. ಹಾಗಾಗಿ ಇವುಗಳ ಕಡೆ ಗಮನವನ್ನು ಕೊಡಬೇಕು. ಅಂದಲ್ಲಿ ಆಹಾರವನ್ನು ಯೋಜಿತ ಸಂದರ್ಭದಲ್ಲಿ ತೆಗೆದುಕೊಳ್ಬೇಕು, ಉತ್ತಮವಾದಂಥ ಆಹಾರವನ್ನು ತೆಗೆದುಕೊಳ್ಬೇಕು. ಆಹಾರದ ಮಧ್ಯ ಮಧ್ಯದಲ್ಲಿ ಏನು ತಿನ್ನಬಾರ್ದು, ಅದನ್ನು ಸ್ತೋತ್ರದಲ್ಲಿ ಭಾಳ ಉತ್ತಮವಾಗಿ ಹೇಳಿದ್ದಾರೆ. ಹಿತಬುಕ್ ಮಿತಬುಕ್ ಶುತಬುಕ್ ಋತುಬುಕ್ ನದು ರೋಗವಾನುಭವತೆ ಎಂದು ಹೇಳಲಾಗಿದೆ. ಹಿತಬುಕ್ ಅಂದಲ್ಲಿ ಹಿತವಾದಂಥ ಆಹಾರವನ್ನು, ಮಿತಬುಕ್ ಅಂದರೆ ಮಿತವಾಗಿ, ಶುತಬುಕ್ ಅಂದಲ್ಲಿ ಸತ್ಯದಿಂದ ಗಳಿಸಿರ್ತಕ್ಕಂಥ ಆಹಾರ ಪದಾರ್ಥವನ್ನು, ಋತುಬುಕ್ ಅಂದಲ್ಲಿ ಯೋಜಿತ ಸಂದರ್ಭದಲ್ಲಿ ಅಂದರೆ ಹೊಟ್ಟೆ ಹಸಿವಿಯಾದ ಸಂದರ್ಭದಲ್ಲಿ ತೆಗೆದುಕೊಳ್ತಕ್ಕಂಥ ಒಂದು ರೋಗವಾನುಭವತೆ ಎಂದಿಗೂ ರೋಗಿಯಾಗಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಲಾಗಿದೆ. ಅಂದರೆ ಹಿತವಾದಂಥ ಆಹಾರವನ್ನು ಮಿತವಾಗಿ ಯೋಜಿತ ಸಂದರ್ಭದಲ್ಲಿ ಸತ್ಯದಿಂದ ಗಳಿಸಿರ್ತಕ್ಕಂಥ ಆಹಾರ ಪದಾರ್ಥವನ್ನು ತೆಗೆದುಕೊಳ್ತಕ್ಕಂಥ ರೋಗಿಯಾಗಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಲಾಗಿದೆ. ಇದು ತಲೆನೋವಿಗೂ ಸಹ ಅನ್ವಯಿಸುತ್ತೆ. ಈಗ ತಲೆನೋವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯೋಗದ ಮಹತ್ತರವಾದಂಥ ಅಭ್ಯಾಸಗಳನ್ನು ನೋಡೋಣ. ಚಂದ್ರ ನಮಸ್ಕಾರ. ನಮಸ್ಕಾರ ಸ್ಥಿತಿಯಲ್ಲಿ ನಿಂತು ಹಿಂದೆ ಬಾಗಿ ಏಕಂ, ಕೈಗಳನ್ನು ನೇರ ಮಾಡಿ, ದ್ವೇ ಉಸಿರನ್ನು ಹೊರಗಡೆ ಬಿಡುತ್ತಾ ಮುಂದೆ ಬಾಗಿ, ತ್ರೇಣಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಬಲಗಾಲನ ಹಿಂದೆ ತನ್ನಿ, ಪಂಚ ಉಸಿರನ್ನು ಹೊರಗಡೆ ಬಿಡುತ್ತಾ ಎಡಗಾಲನ್ನು ಹಿಂದೆ ತಂದು ಹಾಗೆ ಸ್ಥಿತಿಯಲ್ಲಿ ಇರಿ, ಷಟ ಉಸಿರನ್ನು ಹೊರಗಡೆ ಬಿಡುತ್ತಾ ಬಲಗಾಲನ್ನು ಸಾಧ್ಯವಾದಷ್ಟು ಹಿಂದೆ ತನ್ನಿ, ಸಪ್ತ ಉಸಿರನ್ನು ತೆಗೆದುಕೊಳ್ಳುತ್ತಾ ಬಲಗಾಲನ್ನು ಮುಂದೆ ತನ್ನಿ, ಅಷ್ಟ ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈಗಳನ್ನು ತಲೆಯ ಮೇಲ್ಭಾಗಕ್ಕೆ ತನ್ನಿ, ನವ ಉಸಿರನ್ನು ಹೊರಗಡೆ ಬಿಡುತ್ತಾ ಉತ್ಥಾನಾಸನ ಸ್ಥಿತಿಗೆ ಬನ್ನಿ, ದಶ ಉಸಿರನ್ನು ತೆಗೆದುಕೊಳ್ಳುತ್ತಾ ನಮಸ್ಕಾರ ಸ್ಥಿತಿಗೆ ಬನ್ನಿ. ವಿರುದ್ಧ ದಿಕ್ಕಿನಲ್ಲೂ ಹಾಗೆ ಅಭ್ಯಾಸ ಮಾಡಿ. ಏಕಂ ಉಸಿರನ್ನು ತೆಗೆದುಕೊಳ್ಳುತ್ತಾ ಹಿಂದೆ ಬಾಗಿ, ದ್ವೇ ಉಸಿರನ್ನು ಹೊರಗಡೆ ಬಿಡುತ್ತಾ ಮುಂದೆ ಬಾಗಿ ಸಾಧ್ಯವಾದಷ್ಟು ಮಾತ್ರ, ತ್ರೇಣಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎಡಗಾಲನ ಹಿಂದೆ ತನ್ನಿ, ಚತ್ವಾರಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈಗಳನ್ನು ತಲೆಯ ಮೇಲ್ಭಾಗಕ್ಕೆ ತನ್ನಿ, ಪಂಚ ಉಸಿರನ್ನು ಹೊರಗಡೆ ಬಿಡುತ್ತಾ ಬಲಗಾಲನ್ನು ಹಿಂದೆ ತನ್ನಿ, ಷಟ ಉಸಿರನ್ನು ಹೊರಗಡೆ ಬಿಡುತ್ತಾ ಎಡಗಾಲನ್ನು ಸಾಧ್ಯವಾದಷ್ಟು ಹಿಂದೆ ತನ್ನಿ, ಸಪ್ತ ಉಸಿರನ್ನು ತೆಗೆದುಕೊಳ್ಳುತ್ತಾ ಎಡಗಾಲನ್ನು ಮುಂದೆ ತನ್ನಿ, ಅಷ್ಟ ಕೈಗಳನ್ನು ಮೇಲೆ ತನ್ನಿ, ನವ ಉಸಿರನ್ನು ಹೊರಗಡೆ ಬಿಡುತ್ತಾ ಉತ್ಥಾನಾಸನ ಸ್ಥಿತಿಗೆ ಬನ್ನಿ, ದಶ ಉಸಿರನ್ನು ತೆಗೆದುಕೊಳ್ಳುತ್ತಾ ನಮಸ್ಕಾರ ಸ್ಥಿತಿಗೆ ಬನ್ನಿ. ಚಂದ್ರ ನಮಸ್ಕಾರ ಪಾರ್ಟ್ 2. ನಮಸ್ಕಾರ ಸ್ಥಿತಿಗೆ ಬನ್ನಿ. ಏಕಂ ಉಸಿರನ್ನು ತೆಗೆದುಕೊಳ್ಳುತ್ತಾ ಹಿಂದೆ ಬಾಗಿ, ದ್ವೇ ಉಸಿರನ್ನು ಹೊರಗಡೆ ಬಿಡುತ್ತಾ ಮುಂದೆ ಬಾಗಿ, ತ್ರೇಣಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಬಲಗಾಲನ ಹಿಂದೆ ತನ್ನಿ, ಚತ್ವಾರಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈಗಳನ್ನು ಹಿಂದೆ ತನ್ನಿ, ಪಂಚ ಉಸಿರನ್ನು ಹೊರಗಡೆ ಬಿಡುತ್ತಾ ಎಡಗಾಲನ್ನು ಹಿಂದೆ ತನ್ನಿ, ಷಟ ಉಸಿರನ್ನು ಹೊರಗಡೆ ಬಿಡುತ್ತಾ ಶಶಂಕಾಸನಕ್ಕೆ ಬಂದು ವಿಶ್ರಾಂತಿಯನ್ನು ಕೊಡಿ, ಸಪ್ತ ಉಸಿರನ್ನು ತೆಗೆದುಕೊಳ್ಳುತ್ತಾ ಸಾಷ್ಟಾಂಗ ನಮಸ್ಕಾರ ಸ್ಥಿತಿಗೆ ಬನ್ನಿ, ಅಷ್ಟ ಉಸಿರನ್ನು ತೆಗೆದುಕೊಳ್ಳುತ್ತಾ ತಲೆ ಎದೆಯನ್ನು ಮೇಲೆ ತನ್ನಿ, ನವ ಉಸಿರನ್ನು ಹೊರಗಡೆ ಬಿಡುತ್ತಾ ಹಿಮ್ಮಡಿಗಳನ್ನು ನೆಲಕ್ಕೆ ಅಳವಡಿಸಿ, ದಶ
ಉಸಿರನ್ನು ತೆಗೆದುಕೊಳ್ಳುತ್ತಾ ಬಲಗಾಲನ ಮೇಲೆ ತನ್ನಿ. ಏಕಾದಶ, ಉಸಿರನ್ನು ಹೊರಗಡೆ ಬಿಡುತ್ತಾ ನೆಗೆದು ಹಿಮ್ಮಡಿಗಳನ್ನು ಸೇರಿಸಿ. ದ್ವಾದಶ, ಉಸಿರನ್ನು ತೆಗೆದುಕೊಳ್ಳುತ್ತಾ ನಮಸ್ಕಾರ ಸ್ಥಿತಿಗೆ ಬನ್ನಿ. ಹಾಗೆ ವಿರುದ್ಧ ದಿಕ್ಕಿನಲ್ಲೂ ಅಭ್ಯಾಸ ಮಾಡಿ. ಪಾದಂಗುಷ್ಠಾಸನ, ಕಾಲುಗಳನ್ನು ಒಂದು ಅಡಿ ದೂರದಲ್ಲಿ ಅಳವಡಿಸಿ ಉಸಿರನ್ನು ಹೊರಗಡೆ ಬಿಡುತ್ತಾ ಮುಂದೆ ಬಾಗಿ ಹೆಬ್ಬೆರಳುಗಳನ್ನು ಹಿಡಿಯಿರಿ. ತಲೆಯನ್ನು ಕಾಲುಗಳ ಮಧ್ಯಭಾಗಕ್ಕೆ ತಂದು ಸಹಜ ಉಸಿರಾಟವನ್ನು ಅಳವಡಿಸಿಕೊಳ್ಳಿ 60 ಸೆಕೆಂಡ್ಗಳು. ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ. ಹಾಗೆ ಪಾದ ಹಸ್ತಾಸನವನ್ನು ಅಭ್ಯಾಸ ಮಾಡಿ ಉಸಿರನ್ನು ಹೊರಗಡೆ ಬಿಡುತ್ತಾ ಮುಂದೆ ಬಾಗಿ ಹಸ್ತಗಳನ್ನು ಪಾದಗಳ ಕೆಳಭಾಗಕ್ಕೆ ಅಳವಡಿಸಿ ಹಾಗೆ ಸ್ಥಿತಿಯಲ್ಲಿ 60 ಸೆಕೆಂಡ್ಗಳ ಕಾಲ ಇದ್ದು ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಬನ್ನಿ. ಚಕ್ರಾಸನ ಎರಡನೆಯ ಪ್ರಕಾರ, ವಜ್ರಾಸನದಲ್ಲಿ ಕುಳಿತು ಕೈಗಳನ್ನು ಮುಂದೆ ಅಳವಡಿಸಿ ನೆತ್ತಿಯನ್ನು ಹಸ್ತಗಳ ಮಧ್ಯಭಾಗಕ್ಕೆ ಅಳವಡಿಸಿ ಉಸಿರನ್ನು ಹೊರಗಡೆ ಬಿಡುತ್ತಾ ಆಸನಕ್ಕೆ ಬಂದು 60 ಸೆಕೆಂಡ್ಗಳ ಕಾಲ ಸ್ಥಿತಿಯಲ್ಲಿ ಇದ್ದು ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಮೇಲೆ ಬನ್ನಿ. ಈ ಆಸನವನ್ನು ಅಭ್ಯಾಸ ಮಾಡುವುದರಿಂದ ಶೀರ್ಷಾಸನದ 1/2 ಪ್ರಯೋಜನಗಳನ್ನು ಪಡೆಯಬಹುದು. ಈಗ ತೋರಿಸುತ್ತಿರುವುದು ಶೀರ್ಷಾಸನ. ಇದನ್ನು ಮಾಡುವುದು ಎಲ್ಲರಿಗೂ ಸಾಧ್ಯವಿಲ್ಲ. ಆದರೆ ಈ ಆಸನದ ಪ್ರಯೋಜನದಿಂದ ತಲೆಯ ನೋವು, ಕಿವಿಯ ನೋವು, ಸೈನಸಿಟೀಸ್, ಕಿವಿಯ ಹಿಡಿತ, ಕಿವಿಯ ಸದಾಕಾಲದ ಶಬ್ದ, ಈ ತೊಂದರೆಗಳೆಲ್ಲವೂ ದೂರವಾಗ್ತವೆ. ಹಾಗಾಗಿ ಈ ಆಸನದ ಬದಲು ಚಕ್ರಾಸನ ಎರಡನೆಯ ಪ್ರಕಾರ, ಹಿಂದೆ ತೋರಿಸಿದ ಆಸನವನ್ನು ಕ್ರಮಬದ್ಧವಾಗಿ ಅಭ್ಯಾಸ ಮಾಡಿ. ಸರ್ವಾಂಗಾಸನ, ಕಾಲುಗಳನ್ನು ಮುಂದೆ ಚಾಚಿ ಹಿಂದೆ ಮಲಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಕಾಲುಗಳನ್ನು ಮೇಲೆ ತಂದು ಉಸಿರನ್ನು ಹೊರಗಡೆ ಬಿಡುತ್ತಾ ಕಾಲುಗಳನ್ನು ಹಿಂದೆ ತಂದು ಬೆನ್ನನ್ನು ಹಿಡಿಯಿರಿ. ಕಾಲುಗಳನ್ನು ಮೇಲೆ ತನ್ನಿ. ಸರ್ವಾಂಗಾಸನ ಸರ್ವ ಅಂಗಗಳಲ್ಲಿ ಇರುವ ಸರ್ವ ರೀತಿಯ ತೊಂದರೆಯನ್ನು ಹೋಗಲಾಡಿಸುವಲ್ಲಿ ಸಹಕಾರಿಯಾಗುವ ವಿಶೇಷವಾದ ಆಸನ. ಆಸನಗಳ ತಾಯಿ ಎಂದು ಕರೆಯಲಾಗಿದೆ. ಈ ಆಸನವನ್ನು 2 ನಿಮಿಷಗಳ ಕಾಲ ಅಭ್ಯಾಸ ಮಾಡಿ ನಂತರ ಉಸಿರನ್ನು ಹೊರಗಡೆ ಬಿಡುತ್ತಾ ಕಾಲುಗಳನ್ನು ಹಿಂದೆ ತಂದು ಕಾಲ್ಬೆರಳನ್ನು ನೆಲಕ್ಕೆ ಅಳವಡಿಸಿ 60 ಸೆಕೆಂಡ್ಗಳ ಕಾಲ ಸ್ಥಿತಿಯಲ್ಲಿ ಇರಿ. ನಂತರ ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಶವಾಸನದ ಸ್ಥಿತಿಗೆ ಬನ್ನಿ. ಹೈ ಬಿ ಪಿ ಇರ್ತಕ್ಕಂಥವರು, ಹೆಂಗಸರು ಮಾಸಿಕ ಋತುಚಕ್ರದ ಕಾಲದಲ್ಲಿ ಈ ಆಸನವನ್ನು ಅಭ್ಯಾಸ ಮಾಡಬಾರದು. ಶಶಾಸನ, ವಜ್ರಾಸನದಲ್ಲಿ ಕುಳಿತು ಕೈಗಳನ್ನು ಹಿಂದೆ ತನ್ನಿ. ಬಲಗೈಯನ್ನು ಎಡಗೈನಿಂದ ಹಿಡಿಯಿರಿ. ಮುಷ್ಟಿಯನ್ನು ಮಾಡಿ ಉಸಿರನ್ನು ಹೊರಗಡೆ ಬಿಡುತ್ತಾ ಮುಂದೆ ಬಾಗಿ ಹಣೆಯನ್ನು ನೆಲಕ್ಕೆ ಅಳವಡಿಸಿ ಸಹಜ ಉಸಿರಾಟವನ್ನು ಅಳವಡಿಸಿಕೊಳ್ಳಿ 60 ಸೆಕೆಂಡ್ಗಳು. ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ವಜ್ರಾಸನ ಸ್ಥಿತಿಗೆ ಬಂದು ವಿಶ್ರಾಂತಿಯನ್ನು ಕೊಡಿ. ಪಶ್ಚಿಮೋತ್ತಾನಾಸನ, ಕಾಲುಗಳನ್ನು ಮುಂದೆ ಚಾಚಿ ಉಸಿರನ್ನು ಹೊರಗಡೆ ಬಿಡುತ್ತಾ ಮುಂದೆ ಬಾಗಿ ಹೆಬ್ಬೆರಳುಗಳನ್ನು ಹಿಡಿದು ಹಣೆಯನ್ನು ಮಂಡಿಗಳಿಗೆ ಸೇರಿಸಿ ಸಹಜ ಉಸಿರಾಟವನ್ನು ಅಳವಡಿಸಿಕೊಳ್ಳಿ 60 ಸೆಕೆಂಡ್ಗಳು. ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ವಿಶ್ರಾಂತಿ ಸ್ಥಿತಿಗೆ ಬಂದು ವಿಶ್ರಾಂತಿಯನ್ನು ಕೊಡಿ. ಬದ್ಧ ಕೋನಾಸನ ಭಾಗ 1, ಉಸಿರನ್ನು ಹೊರಗಡೆ ಬಿಡುತ್ತಾ ಕಾಲುಗಳನ್ನು ಮಡಚಿ ಹಸ್ತಗಳನ್ನು ಸೇರಿಸಿ ಎದೆಯ ಮುಂಭಾಗಕ್ಕೆ ಅಳವಡಿಸಿ 60 ಸೆಕೆಂಡ್ಗಳು ಸಹಜ ಉಸಿರಾಟವನ್ನು ಅಳವಡಿಸಿಕೊಳ್ಳಬೇಕು. ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ಕಾಲುಗಳನ್ನು ಮುಂದೆ ಚಾಚಿ ವಿಶ್ರಾಂತಿಯನ್ನು ಕೊಡಿ. ಚತುಷ್ಪಾದಾಸನ, ಕಾಲುಗಳನ್ನು ಮಡಚಿ
ಪುಷ್ಟದ ಹತ್ತಿರಕ್ಕೆ ಅಳವಡಿಸಿ ಕಾಲುಗಳ ಮಧ್ಯೆ 1 ಅಡಿ ಅಂತರ ಇರಲಿ, ಕೈಗಳನ್ನೇ ಹಿಂದೆ ಅಳವಡಿಸಿ ಉಸಿರನ್ನು ಹೊರಗಡೆ ಬಿಡುತ್ತಾ ಸೊಂಟವನ್ನು ಮೇಲೆ ತಂದು ತಲೆಯನ್ನು ಹಿಂದೆ ತನ್ನಿ, ದೀರ್ಘವಾಗಿ ಉಸಿರಾಡಿ 60 ಸೆಕೆಂಡ್ಗಳು. ನಂತರ ಉಸಿರನ್ನು ಹೊರಗಡೆ ಬಿಡುತ್ತಾ ಆಸನದಿಂದ ಹೊರಬಂದು ವಿಶ್ರಾಂತಿಯನ್ನು ಕೊಡಿ. ಭೂನಮನಾಸನ. ಪದ್ಮಾಸನವನ್ನು ಹಾಕಿ ಅಥವಾ ಹಾಗೆ ಕಾಲುಗಳನ್ನು ಮಡಿಚಿ ಕೈಗಳನ್ನು ಮೇಲೆ ತನ್ನಿ, ಉಸಿರನ್ನು ಹೊರಗಡೆ ಬಿಡುತ್ತಾ ಮುಂದೆ ಬಾಗಿ ಹಸ್ತಗಳನ್ನು ನೆಲಕ್ಕೆ ಅಳವಡಿಸಿ, ಸಾಧ್ಯವಾದಲ್ಲಿ ಹಣೆಯನ್ನು ನೆಲಕ್ಕೆ ಅಳವಡಿಸಿ ಸಹಜ ಉಸಿರಾಟವನ್ನು ಅಳವಡಿಸಿಕೊಳ್ಳಿ 60 ಸೆಕೆಂಡ್ಗಳು. ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ. ಶವಾಸನ. ಯೋಗದಲ್ಲೇ ಮಹತ್ತರವಾದ ಆಸನ. ಆಸನಗಳ ಅಭ್ಯಾಸ ಆದ ನಂತರ ಶವಾಸನವನ್ನು ಅಭ್ಯಾಸ ಮಾಡಲೇಬೇಕು. 10 ನಿಮಿಷಗಳ ಕಾಲ ಅಭ್ಯಾಸ ಮಾಡಿ. ಕಾಲ್ಬೆರಳಿನಿಂದ ನೆತ್ತಿಯವರೆಗೂ, ನೆತ್ತಿಯಿಂದ ಹಿಮ್ಮಡಿಯವರೆಗೂ ಒಂದೊಂದೇ ಅಂಗದ ಮೇಲೆ ಮನಸ್ಸನ್ನು ತರಬೇಕು. ನಂತರ ಕ್ರಮಬದ್ಧವಾಗಿ ಆಸನದಿಂದ ಹೊರಬಂದು ಕೊನೆಗೊಳಿಸಿ. ಜತ್ರುತ್ರಾಟಕ ಭಾಗ 1 ಅಭ್ಯಾಸ ಮಾಡಿ. ಬಿಗಿಯಾಗಿ ಕಣ್ಣನ್ನು ಮುಚ್ಚಿ ಕಣ್ಣನ್ನು ಬಿಡಿ 10 ಸಲ. ಕಣ್ಣಿನ ದರ್ಪಣಗಳಿಗೆ, ಕಣ್ಣಿನ ನರಗಳಿಗೆ ಸ್ಪಷ್ಟ ವ್ಯಾಯಾಮವನ್ನು ನೀಡಬೇಕು. ನಂತರ ಮೃದುವಾಗಿ ಕಣ್ಣನ್ನು ಮುಚ್ಚಿ ಹಸ್ತಗಳನ್ನು ವೇಗವಾಗಿ ಹುಜ್ಜಿ ಕಪ್ಪಿನ ರೀತಿಯಲ್ಲಿ ಮಾಡಿ ಕಣ್ಣಿನ ಸುತ್ತಲಲ್ಲಿ ಅಳವಡಿಸಿ 1 ನಿಮಿಷ ವಿಶ್ರಾಂತಿಯನ್ನು ಕೊಡಿ. ಎಡಗೈನ ಕೈಬೆರಳನ್ನು ಮಡಿಚಿ ಹೆಬ್ಬೆರಳನ್ನು ಹೊರಚಾಚಿ ಕಣ್ಣಿನ ಹುಬ್ಬುಗಳ ನಡುವೆಗೆ ನೇರವಾಗಿ ಹೆಬ್ಬೆರಳಿನ ಉಗುರನ್ನು ಅಳವಡಿಸಿ ಉಗುರನ್ನೇ ನೋಡಿ ರೆಪ್ಪೆಯನ್ನು ಆಡಿಸಬಾರದು. ಕಣ್ಣಿನ ಉರಿ ಅಥವಾ ಕಣ್ಣಿನಲ್ಲಿ ನೀರು ಸುರಿಯುವಿಕೆ ಆವೃತವಾಗುತ್ತದೆ, ಯಾವುದೇ ರೀತಿ ತೊಂದರೆ ಇಲ್ಲ. 30 ಸೆಕೆಂಡ್ಗಳ ಕಾಲ ಹಾಗೆ ದಿಟ್ಟಿಸಿ ನೋಡಿ ನಂತರ ಕಣ್ಣನ್ನು ಮೃದುವಾಗಿ ಮುಚ್ಚಿ ಹಸ್ತಗಳನ್ನು ಉಜ್ಜಿ ಕಣ್ಣಿನ ಸುತ್ತಲಲ್ಲಿ ಅಳವಡಿಸಿ 1 ನಿಮಿಷದ ಕಾಲ ವಿಶ್ರಾಂತಿಯನ್ನು ಕೊಡಿ. ನಂತರ ವಿರುದ್ಧ ಕೈಯನ್ನು ಉಪಯೋಗಿಸಿ ಹಾಗೆ ಅಭ್ಯಾಸ ಮಾಡಿ. ದಿಟ್ಟಿಸಿ ನೋಡುವಾಗ ನಿಮಗೆ ಇಷ್ಟವಾದ ವಸ್ತುವನ್ನು ನೋಡುವ ರೀತಿಯಲ್ಲಿ ನೋಡಿ, ಅಂದಲ್ಲಿ ದೃಷ್ಟಿಯಲ್ಲಿ ಒತ್ತಡ ಇರಬಾರದು. ಪ್ರಾಣಾಯಾಮ. ಕಪಾಲಭಾತಿ. ಹಸ್ತಗಳನ್ನು ಹೊಟ್ಟೆಯ ಮೇಲೆ ಅಳವಡಿಸಿ ವೇಗವಾಗಿ ಉಸಿರನ್ನು ಹೊರಗಡೆ ಬಿಡಿ 60 ಸಲ ಅಭ್ಯಾಸ ಮಾಡಿ 1 ನಿಮಿಷಕ್ಕೆ. ನಂತರ ಬಲಹೊರಳೆಯನ್ನು ಮುಚ್ಚಿ ಎಡಹೊರಳೆಯಲ್ಲಿ ಅದೇ ರೀತಿಯಲ್ಲಿ ಅಭ್ಯಾಸ ಮಾಡಿ ಭಸ್ರಿಕಾ ಪ್ರಾಣಾಯಾಮ. ಮೂವತ್ತು ಸಲ ಅಭ್ಯಾಸ ಮಾಡಿ ಹಾಗೆ ವಿರುದ್ಧ ಹೊರಳೆಯಲ್ಲೂ ಅಭ್ಯಾಸ ಮಾಡಿ. ಒತ್ತಡ ಹೊಟ್ಟೆಯ ಭಾಗಕ್ಕೆ ಬರಬೇಕು. ಒಮ್ಮೆಲೆ ಉಸಿರನ್ನು ಹೊರಗಡೆ ಬಿಡುವ ಅಭ್ಯಾಸವನ್ನು ಮಾಡಬೇಕು. ಭಸ್ರಿಕಾ ಪ್ರಾಣಾಯಾಮ. ಎರಡು ಹೊರಳೆಯಲ್ಲಿ ಉಸಿರನ್ನು ತೆಗೆದುಕೊಂಡು ಒಮ್ಮೆಲೆ ಉಸಿರನ್ನು ಹೊರಗಡೆ ಬಿಡಬೇಕು. ಮೂವತ್ತು ಸಲ ಅಭ್ಯಾಸ ಮಾಡಿ.
ಅನುಲೋಮ ವಿಲೋಮ ಪ್ರಾಣಾಯಾಮ. ಎಡಗೈನಲ್ಲಿ ಚಿನ್ಮುದ್ರವನ್ನು ಅಳವಡಿಸಿ ಬಲಗೈನಲ್ಲಿ ನಾಸಿಕ ಮುದ್ರವನ್ನು ಅಳವಡಿಸಿ ಮೂಗಿನ ಎಡಹೊರಳೆಯಲ್ಲಿ ಉಸಿರನ್ನು ತೆಗೆದುಕೊಳ್ಳಿ, ಬಲಹೊರಳೆಯಲ್ಲಿ ಬಿಡಿ, ಬಲಹೊರಳೆಯಲ್ಲಿ ತೆಗೆದುಕೊಳ್ಳಿ, ಎಡಹೊರಳೆಯಲ್ಲಿ ಬಿಡಿ. ಇದು ಒಂದು ಸಲವಾಗಿದೆ, ಹಾಗೆ 9 ಸಲ ಅಭ್ಯಾಸ ಮಾಡಿ. ಉಸಿರನ್ನು ಎಲ್ಲೂ ಹಿಡಿಯಬಾರದು. ತೆಗೆದುಕೊಳ್ಳುವ ಮತ್ತು ಬಿಡುವ ಸಮಯ ಸಮನಾಗಿ ಇರಲಿ. 1 2 3 4, 1 2 3 4, 4 ಎಣಿಸುವವರೆಗೂ ತೆಗೆದುಕೊಳ್ಳುತ್ತೀರಿ, 4 ಎಣಿಸುವವರೆಗೂ ಬಿಡುತ್ತೀರಿ. ಯೋಗ ಈ ದಿನದ ಕಲೆ ಅಲ್ಲ, 4,000 ವರ್ಷಗಳ ಒಂದು ಬುನಾದಿಯನ್ನು ಒಳಗೊಂಡಿರ್ತಕ್ಕಂಥ ಕಲೆ. 4,000 ವರ್ಷಗಳ ಹಿಂದೆ ಬರೀ ಮಹರ್ಷಿಗಳಷ್ಟೇ ಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ದಿದ್ದು. ದಿನಗಳೆದಂತೆ ಸಹಜವಾದ ವ್ಯಕ್ತಿಗಳಿಗೂ ಯೋಗವನ್ನು ಹೇಳ್ಕೊಡ್ಲಿಕ್ಕೆ ಮುಂದಾದರು. ಅವರು ಕೇಳಿದ್ರು, ಏತಕ್ಕಾಗಿ ಯೋಗವನ್ನು ಹೇಳ್ಕೊಡ್ತಾ ಇದ್ದೀರಾ? ಅವ್ರು ಕೊಟ್ಟಂಥ ಉತ್ತರ, ಪ್ರಾಣೀನಾಂ ಸುಖ ಪ್ರಾಪ್ತಯೇ ಯೋಗ ವಿಧೇಯತೆ, ಪ್ರಾಣೀನಾಂ ಸುಖ ಪ್ರಾಪ್ತಯೇ ಯೋಗ ವಿಧೇಯತೆ. ಯೋಗ ಇಸ್ ಮೀಂಟ್ ಟು ಪ್ರೊವೈಡ್ ಹೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಅಂತ ಹೇಳಿದ್ದಾರೆ. ಯೋಗವನ್ನು ರಚನೆ ಮಾಡಿರ್ತಕ್ಕಂಥದ್ದೇ ಆರೋಗ್ಯವನ್ನು ಕೊಡುವ ಸಲುವಾಗಿ, ನೆಮ್ಮದಿಯನ್ನು ಕೊಡುವ ಸಲುವಾಗಿ, ಸಂತೋಷವನ್ನು ಕೊಡುವ ಸಲುವಾಗಿ. ಹಾಗಾಗಿ ಪ್ರತಿಯೊಬ್ಬರಿಗೂ ಅತ್ಯವಶ್ಯ ಅಲ್ಲವೇ? ಇನ್ನು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ, ಸಮತ್ವಂ ಯೋಗ ಉಚ್ಯತೆ, ಹಾರ್ಮೋನಿ ಆರ್ ಬ್ಯಾಲೆನ್ಸ್ ಈಸ್ ಯೋಗ. ನಮ್ಮ ಮನಸ್ಸು ದಿನ ಪ್ರತಿದಿನ ಏರುಪೇರಾಗ್ತಾ ಇರುತ್ತೆ. ಒಂದು ರೀತಿ ಸಮುದ್ರದಲ್ಲಿ ಎಲ್ಲ ರೀತಿಯ ವಸ್ತುಗಳು ಯಾವ ರೀತಿ ಕಾಣ್ತವೆ, ಅದೇ ರೀತಿ ನಮ್ಮ ಮನಸ್ಸು ಬಹಳವಾಗಿ ಏರುಪೇರುಗಳಿಂದ ತೊಳಲಾಡ್ತಾ ಇರುತ್ತೆ. ಬಹಳವಾಗಿ ಮನಸ್ಸು ಹಿಗ್ಗುತ್ತೆ, ಬಹಳವಾಗಿ ಮನಸ್ಸು ಕುಗ್ಗುತ್ತೆ. ಅದನ್ನು ಕಳೆದುಕೊಂಡು ಸಮತ್ವತೆಯನ್ನು ಪಡಿಬೇಕು. ಸಮತ್ವಂ ಮೀನ್ಸ್ ಈಕ್ವಾನಿಮಿಟಿ, ಸಮತ್ವತೆ. ಯೋಗ ಉಚ್ಚತೆ, ಯೋಗ ಟೀಚ್, ಸಮಾನತೆಯನ್ನು ಯೋಗ ಹೇಳ್ಕೊಡುತ್ತೆ ಅಂತ ಹೇಳಲಾಗಿದೆ. ಹಾಗಾಗಿ ಯೋಗವನ್ನು ಅಭ್ಯಾಸ ಮಾಡಬೇಕು. ಇನ್ನು ಪಾತಂಜಲಿ ಮಹರ್ಷಿಗಳು ಹೇಳಿದ್ದಾರೆ, ಯೋಗ ಅಂಗ ಅನುಷ್ಠಾನ್ ಅಶುದ್ಧಿ ಕ್ಷಯೇ ಜ್ಞಾನ ದೀಪ್ತಿ ಅವಿವೇಕ ಕ್ಷಯತೆ. ಯೋಗ ಅಂದರೆ ಅಭ್ಯಾಸ ಮಾಡ್ತಕ್ಕಂಥ ಕಲೆ, ಅಂಗ ಅಂದರೆ ಭಾಗಗಳು, ಅನುಷ್ಠಾನ್ ಅಂತಂದರೆ ಏಕಚಿತ್ತದ ಅಭ್ಯಾಸದಿಂದ, ಅಶುದ್ಧಿ ಅಂದರೆ ದೇಹ ಮತ್ತು ಮನಸ್ಸಿನ ತೊಂದರೆಗಳು, ಅಡಚಣೆಗಳು, ರೋಗಗಳು, ಕ್ಷಯ ಅಂದರೆ ದೂರವಾಗ್ತವೆ, ಜ್ಞಾನ ಅಂದರೆ ವ್ಯಕ್ತಿತ್ವ, ದೀಪ್ತಿ ಬೆಳಗುತ್ತದೆ, ಅವಿವೇಕ ಕ್ಷಯತೆ ಅವಿವೇಕತೆ ದೂರವಾಗಿ ಜ್ಞಾನತೆ ಬೆಳಗುತ್ತೆ ಅಂತಕ್ಕಂಥದ್ದು. ಅಂದರೆ ಯೋಗದ ಭಾಗಗಳನ್ನು ಏಕಚಿತ್ತದಿಂದ ಅಭ್ಯಾಸ ಮಾಡಿದಾಗ ದೇಹ ಮತ್ತು ಮನಸ್ಸಿನ ತೊಂದರೆಗಳು, ರೋಗಗಳು, ಅಡಚಣೆಗಳು ದೂರವಾಗಿ ಮನುಷ್ಯನಿಗೆ ಜ್ಞಾನ ಆವೃತ್ತವಾಗುತ್ತದೆ. ಆವೃತ್ತವಾಗ್ತಕ್ಕಂಥ ಜ್ಞಾನ ಬಹಳ ಪ್ರಕಾಶಮಾನವಾಗಿ ಬೆಳಗುತ್ತದೆ ಅಂತಕ್ಕಂಥದ್ದು ಈ ಸ್ತೋತ್ರದ ಅರ್ಥ. ಯೋಗವನ್ನು ಕೋಟ್ಯಾಂತರ ಮಂದಿ ಹಿಂದೆ ಅಭ್ಯಾಸ ಮಾಡಿದ್ದಾರೆ. ನಾವು ಉಸಿರಾಡ್ತಾ ಇರ್ತಕ್ಕಂಥ ಗಾಳಿ ಕೋಟ್ಯಾಂತರ ಮಂದಿ ಉಸಿರಾಡಿರ್ತಕ್ಕಂಥದ್ದು, ನಾವು ನೆಡೆದಾಡ್ತಿರ್ತಕ್ಕಂಥ ನೆಲ ಕೋಟ್ಯಾಂತರ ಮಂದಿ ನೆಡೆದಾಡ್ತಿರ್ತಕ್ಕಂಥ ನೆಲ, ಅದೇ ರೀತಿ ಯೋಗ ಈ ದಿನದ ಕಲೆಯಲ್ಲ, ಬಹಳಷ್ಟು ಅಂದರೆ 4,000 ವರ್ಷಗಳ ಬುನಾದಿಯನ್ನು ಒಳಗೊಂಡಿರ್ತಕ್ಕಂಥ ಕಲೆ. ಬಹಳಷ್ಟು ಮಂದಿ ಯೋಗವನ್ನು ಅಭ್ಯಾಸ ಮಾಡಿದ್ದಾರೆ, ವಸಿಷ್ಠ ಮಹರ್ಷಿಗಳು, ಪಾತಂಜಲಿ ಮಹರ್ಷಿಗಳು, ಭಾರದ್ವಾಜ ಮಹರ್ಷಿಗಳು ಇತ್ಯಾದಿ. ಇವರ ಒಂದು ಹೆಸರನ್ನೇ ಆಸನಗಳಿಗೆ ಏರಿಸಲಾಗಿದೆ. ಏಕೆಂದರೆ ಅಷ್ಟು ವಿಶೇಷವಾದಂಥ ಒಂದು ಸಾಧನೆಯನ್ನು ಮಾಡಿದ್ದಾರೆ ಪಾತಂಜಲಿ ಮಹರ್ಷಿಗಳು. 169 ಸ್ತೋತ್ರಗಳನ್ನು ಬರೆದಿದ್ದಾರೆ. 169 ಸ್ತೋತ್ರಗಳನ್ನು ಆಧರಿಸಿ ಇವತ್ತು ಪ್ರಪಂಚದಾದ್ಯಂತ ಯೋಗ ಚಾಲ್ತಿಯಲ್ಲಿ ಇದೆ. ಒಂದೊಂದು ಸ್ತೋತ್ರಗಳು ಸಹ ಮಹತ್ವಪೂರ್ಣವಾಗಿರ್ತಕ್ಕಂಥವು, ಎಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥವು ಹೇಳಲಾಗಿದೆ. ಯುವ ವೃದ್ಧೋಪಿ ವೃದ್ಧೋವ ವ್ಯಾಧಿತೋ ದುರ್ಬಲೋಪಿವ ಅಭ್ಯಾಸ ಸಿದ್ಧಿ ಮಾಪೋನ್ನತಿ ಸರ್ವ ಯೋಗೀಶ್ವರ ತಂದ್ರಿತ ಅಂತ ಹೇಳಲಾಗಿದೆ. ಯುವ ವೃದ್ಧೋಪಿ ವೃದ್ಧೋವ, ಯೋಗವನ್ನು ಯಾರು ಮಾಡಬಹುದು ಅಂತಕ್ಕಂಥದ್ದನ್ನು ಹೇಳಲಾಗಿದೆ. ಯುವಕರಾಗಲಿ, ವಯಸ್ಸಾಗಿರ್ತಕ್ಕಂಥವರಾಗಲಿ, ಅಥವಾ ರೋಗಿಗಳಾಗಲಿ, ಅಥವಾ ಕೃಷರಾಗಿರ್ತಕ್ಕಂಥವರಾಗಲಿ, ಗಂಡಾಗಲಿ, ಹೆಣ್ಣಾಗಲಿ, ಅಥವಾ ಮತ್ತೋರ್ವರಾಗಲಿ, ಎಲ್ಲರೂ ಸಹ ಯೋಗವನ್ನು ಅಭ್ಯಾಸ ಮಾಡಬಹುದು.
ಇವ ರುದ್ಧೋಪಿ ರುದ್ಧೋವ ವ್ಯಾಧಿತೋ ದುರ್ಬಲೋಪಿವ ಅಭ್ಯಾಸ ಸಿದ್ಧಿ ಮಾಪೋನ್ನತಿ ಸರ್ವಯೋಗೀಶ್ವ ತಂದ್ರಿತ. ತಮಗೆ ಇಷ್ಟವಾದಂಥ ಪ್ರಯೋಜನಗಳನ್ನು ಯೋಗದ ಅಭ್ಯಾಸದಿಂದ ಪಡೆಯುತ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥ ಅಭ್ಯಾಸ. ನಮ್ಮ ಶ್ವಾಸಕೋಶದ ಸಾಮರ್ಥ್ಯ 2500 cc, 2500 ಘನ ಸೆಂಟಿಮೀಟರ್ನಷ್ಟು. ಆದರೆ ಸಹಜ ವ್ಯಕ್ತಿ ಅಂದರೆ ಯೋಗವನ್ನು ಅಭ್ಯಾಸ ಮಾಡದೇ ಇರತಕ್ಕಂಥ ವ್ಯಕ್ತಿಯ ಶ್ವಾಸಕೋಶ ಉಪಯೋಗಿಸ್ತಾ ಇರ್ತಕ್ಕಂಥದ್ದು ಬರೀ 400-500 ಘನ ಸೆಂಟಿಮೀಟರ್ನಷ್ಟು ಮಾತ್ರ. ಹಾಗಾಗಿ ಶ್ವಾಸಕೋಶದ ಸಾಮರ್ಥ್ಯವನ್ನು ಹೆಚ್ಚಿಸಲಿಕ್ಕೆ ಇರ್ತಕ್ಕಂಥ ವಿಶೇಷವಾದಂಥ ಏಕೈಕ ಮಾರ್ಗ, ಪ್ರಪಂಚದ ಏಕೈಕ ಮಾರ್ಗ ಅಂದರೆ ಯೋಗ. ಅದರಲ್ಲಿ ಪ್ರಾಣಾಯಾಮಗಳು, ಉಸಿರಾಟದ ಹಂತಗಳು ವಿಶೇಷವಾಗಿ ಸಹಕಾರಿಯಾಗ್ತವೆ. ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಿದಾಗ ಶ್ವಾಸಕೋಶ ವಿಶೇಷವಾದಂಥ ಕಾರ್ಯತೆಯನ್ನು ಪಡೆಯುತ್ತೆ. ಶ್ವಾಸಕೋಶ ಕಾರ್ಯತೆಯನ್ನು ಪಡೆದಾಗ ಹೃದಯ ಉತ್ತಮವಾದಂಥ ಕಾರ್ಯತೆಯನ್ನು ಪಡೆಯುತ್ತೆ. ಹೃದಯ ಉತ್ತಮವಾದಂಥ ಕಾರ್ಯತೆಯನ್ನು ಪಡೆದಾಗ ದೇಹದ ಎಲ್ಲ ಅಂಗಗಳು ವಿಶೇಷವಾದಂಥ ಒಂದು ಆಮ್ಲಜನಕದ ಸರಬರಾಜನ್ನು ಪಡೆಯುತ್ತವೆ. ಆರೋಗ್ಯ ವಿಶೇಷತೆಯನ್ನು ಪಡೆಯುತ್ತೆ. ಊಹಿಸ್ಲಿಕ್ಕೂ ಅಸಾಧ್ಯ ಇದು. ಕುಳಿತುಕೊಂಡು 10 ನಿಮಿಷ ನಾವು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡುವುದರಿಂದ ಇಡೀ ಆಂತರಿಕ ಸರ್ಕಾರವೇ ಉತ್ತಮವಾಗುತ್ತೆ ಅಂದರೆ ಯಾರಿಗುಂಟೂ ಯಾರಿಗಿಲ್ಲ ಅದೃಷ್ಟ. ಹೊರದೇಶದ ಮಂದಿ ನಮ್ಮ ದೇಶಕ್ಕೆ ಲಗ್ಗೆ ಇಟ್ಟು ಬಂದು ಯೋಗವನ್ನು ಕಲಿತಾ ಇದ್ದಾರೆ, ಅದರಲ್ಲಿ ಪ್ರಾಣಾಯಾಮಗಳನ್ನು ಕಲಿತಾ ಇದ್ದಾರೆ. ಕಾರಣ ಅಂದರೆ ಅದರಲ್ಲಿ ಇರ್ತಕ್ಕಂಥ ಮಹತ್ತರವಾದಂಥ ಪ್ರಯೋಜನಗಳು, ಇಡೀ ಆಯುಷ್ಯನೇ ಹೆಚ್ಚಿಸ್ಕೊಳ್ತಕ್ಕಂಥ ವಿಶೇಷವಾದಂಥ ಮಾರ್ಗ. ಪ್ರಾಣಾಯಾಮವನ್ನು ಪ್ರತಿದಿನ ಅಭ್ಯಾಸ ಮಾಡಿ ಈ ಎಲ್ಲ ಪ್ರಯೋಜನಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮೊಬೈಲ್ನ ಕಡೆಗೆ ಭಾಳಷ್ಟು ಮನಸ್ಸನ್ನು ತಿರುಗಿಸಿದ್ದಾರೆ. ಈ ಫೇಸ್ಬುಕ್ಕು, ವಾಟ್ಸಪ್ಪು, ಟ್ವಿಟ್ಟರು, ಹೀಗೆ ಭಾಳಷ್ಟು ಮಂದಿ ಆ ಕಡೆಗೆ ಗಮನವನ್ನು ಕೊಟ್ಟು ಯೋಗದ ಕಡೆಗೆ ಒಲವನ್ನೇ ಕಳ್ಕೊಳ್ತಾ ಇದ್ದಾರೆ. ಯೋಗದ ಕಡೆಗೆ ನಾವು ಆಕ್ಸೆಂಚೂರ್ನಲ್ಲಿ ಕ್ಲಾಸನ್ನು ತಗೊಂಡಾಗ ಅವ್ರಿಗೆ ಎಷ್ಟು ಸಮಯ ನೀವು ಕೊಡ್ಲಿಕ್ಕೆ ಸಾಧ್ಯ ಅಂದರೆ, ಒಬ್ಬರು ಹೇಳಿದ್ರು 5 ನಿಮಿಷ ಅಂತೇಳಿ, ಮತ್ತೊಬ್ಬರು ಹೇಳಿದ್ರು 10 ನಿಮಿಷ ಅಂತೇಳಿ, 10 ನಿಮಿಷಕ್ಕೆ ಸಮಯವನ್ನು ಕಂಪೋಸ್ ಮಾಡಿಕೊಟ್ಟು 10 ನಿಮಿಷದಲ್ಲಿ ಯೋಗವನ್ನು ಮಾಡ್ತಕ್ಕಂಥದ್ದು ಹೇಗೆ, ಕೆಲವು ಆಸನಗಳು, ಕೆಲವು ಪ್ರಾಣಾಯಾಮಗಳನ್ನು ಹೇಳಿಕೊಟ್ಟು ನಂತರ ಅವರು ಬಹಳಷ್ಟು ಮಂದಿ, ಸುಮಾರು 10 ಮಂದಿಗೂ ಹೆಚ್ಚು ಬಂದು ಯೋಗಕ್ಕೆ ಸೇರಿಕೊಂಡರು. ಅಂದರೆ 10 ನಿಮಿಷ ನೀವು ಯೋಗಕ್ಕೆ ಸಮಯವನ್ನು ಕೊಟ್ಟಾಗ ದೊರೀತಕ್ಕಂಥ ಪ್ರಯೋಜನಗಳು ಅಷ್ಟು. ಈ ಟಿವಿಯ ಮುಂದೆ, ಮೊಬೈಲ್ನ ಮುಂದೆ ಹೆಚ್ಚಾಗಿ ಸಮಯವನ್ನು ಕಳೆಯುವುದರ ಬದಲು ನೀವು ಕೊನೆಯ ಪಕ್ಷ 1/2 ಗಂಟೆ ಯೋಗಕ್ಕಾಗಿ ಕೊಟ್ಟಾಗ ದೊರೀತಕ್ಕಂಥ ಪ್ರಯೋಜನಗಳು ಮಹತ್ತರವಾಗಿರ್ತಕ್ಕಂಥದ್ದು. ನಿಮ್ಮ ತಂದೆ ತಾಯಿಯೂ ಸಹ ಅಷ್ಟರ ಮಟ್ಟಿಗೆ ಕಾಪಾಡಲಿಕ್ಕೆ ಸಾಧ್ಯವಿಲ್ಲ. ಆ ಮಟ್ಟದಲ್ಲಿ ಯೋಗ ಅಂತಕ್ಕಂಥದ್ದು ಕಾಪಾಡುತ್ತೆ. ನೀವು ಒಳಭಾಗ ಸುಮ್ಮನೆ ಬಗ್ಗಿಸಿ ಕುತ್ತಿಗೆಯನ್ನು ಬಗ್ಗಿಸಿ ಕುಳಿತುಕೊಂಡಿದ್ರೆ, ಇಲ್ಗೆಟ್ ಇನ್ನರ್ ಡೈರೆಕ್ಷನ್ ಒಳಭಾಗದ ಒಂದು ಗುರು ನಿಮ್ಮನ್ನು ಎಚ್ಚರಿಸ್ತಾ ಇರ್ತಾರೆ, ಸ್ಟ್ಯಾಂಡ್ ಎರೆಕ್ಟ್, ನೇರವಾಗಿ ನಿಂತ್ಕೋ. ಈ ರೀತಿಯಲ್ಲಿ ನೀರನ್ನು ಪಕ್ಕದ ಹಾದಿಯಿಂದ ಕುಡಿತಾ ಇದ್ದರೆ ಕಲೆಕ್ಟೆಡ್ ಯುವರ್ ಡಿಸ್ಟರ್ಬಿಂಗ್ ಫುಡ್ ಪೈಪ್, ಒಂದು ಆಹಾರದ ಒಂದು ಏನು ಹಾದಿ ಇದೆ ಅಂದರೆ ಫುಡ್ ಪೈಪ್ ಏನಿದೆ ಅದನ್ನು ಡಿಸ್ಟರ್ಬ್ ಮಾಡ್ತಾ ಇದೆಯಾ. ಈ ರೀತಿಯಲ್ಲಿ ಪ್ರತಿಯೊಂದು ಹಂತವನ್ನು ಕುಳಿತರೆ ನಿಂತರೆ ನಿಮಗೆ ಡೈರೆಕ್ಷನ್ ದೊರೀತಾ ಇರುತ್ತೆ. ಯಾರು ಆ ರೀತಿ ಕಲೆಕ್ಟ್ ಮಾಡಲಿಕ್ಕೆ ಸಾಧ್ಯ? ಹಾಗಾಗಿ ಯೋಗಕ್ಕೆ ಸಮಯವನ್ನು ಕೊಡಿ, ನಿಮ್ಮ ವಿಶೇಷವಾದ ಜೀವನವನ್ನು ಪಡೆಯಿರಿ.